and he's happy ನೋಡ್ತಿರುವಂತಹ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಇವತ್ತಿನ ಸಂಚಿಕೆಗೆ ಸ್ವಾಗತ ಸುಸ್ವಾಗತ ಮೊದಲನೇದಾಗಿ ಮುಂದಿನ ಕ್ಲಾಸ್ ಬಗ್ಗೆ ಹೇಳ್ಬಿಡೋಣ ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಏನೋ ಒಂದು ವಿಶೇಷವಾಗಿ ಏನೋ ಗುರುಜಿ ತಕ್ಷಣ ನಮ್ಮ ಹೇಳ್ಕೊಡ್ತಾರ್ಟ್ರೇಷನ್ಸ್ ಎಲ್ಲ ಸಿಕ್ಕಾಬಟ್ಟೆ ಫಾಸ್ಟ್ ಆಗಿ ಓಡುತ್ತೆ ಸೊ ಅದೇ ರೀತಿ ಈ ತುಂಬಾ ಫಾಸ್ಟ್ ಆಗಿ ಸೀಟ್ಸ್ ಫಿಲ್ ಆಗ್ತಾ ಇದೆ ಯಾಕಂದ್ರೆ ಮುಂದಿನ ಏಪ್ರಿಲ್ ಇಪ್ಪತ್ತೆಂಟರ ಫೌಂಡೇಶನ್ ವರ್ಕ್ಶಾಪ್ ಮನೀಸ್ ಹ್ಯಾಪಿನೆಸ್ ವರ್ಕ್ಶಾಪ್ ನಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ನಾವು ಬಿಟ್ಸ್ ಅಂಡ್ ಪೀಸಸ್ ಅಲ್ಲಿ ವಿಡಿಯೋಸ್ ಅಲ್ಲಿ ಗುರುಜಿ ಅವರು ಹೇಳ್ತಾ ಇದ್ದಾರೆ ಸೊ ಹೆಣ್ಮಕ್ಳು ಹೀಗಿರ್ಬೇಕು ಹಾಗಿರ್ಬೇಕು ಅಂತ ಆದ್ರೆ ನಮ್ಮ ಪುರಾಣಗಳಲ್ಲಿ ವೇದ ಉಪನಿಷತ್ ಹೆಣ್ಣು ಮಕ್ಕಳ ಪರ ಇರುವಂತಹ ಒಂದು ಧನತಂತ್ರ ಏನು ಹೆಣ್ಣು ಮಕ್ಕಳು ಯಾವ ರೀತಿ ಈ ತಂತ್ರವನ್ನ ಪಾಲಿಸಿದ್ರೆ ಮನೆಯಲ್ಲಿ ಲಕ್ಷ್ಮೀ ದೇವಿ ನಿರಂತರವಾಗಿ ನೆಲೆಸಿರ್ತಾಳೆ ಸೊ ಅದು ಹೆಣ್ಣು ಮಕ್ಕಳ ಕೈಲೇ ಇರುವಂತ ನಾನು ಹೇಳ್ತಾ ಇರೋದಲ್ಲ ಗುರುಜಿ ಹೇಳ್ತಾ ಪುರಾಣಗಳಲ್ಲಿ ಉಪನಿಷತ್ಗಳಲ್ಲಿ ಹೇಳಿರುವಂತದ್ದು ಸಂಪೂರ್ಣವಾಗಿ ಧನತಂತ್ರದ ಮಾಹಿತಿ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಮುಂದಿನ ಕ್ಲಾಸ್ ನಲ್ಲಿ ಅವರು ತಿಳಿಸ್ಕೊಡ್ತಾ ಇದ್ದಾರೆ ಜೊತೆಗೆ ಹ್ಯಾಪಿನೆಸ್ ಫಂಡ್ ಎಮರ್ಜೆನ್ಸಿ ಫಂಡ್ ಅನ್ನ ಹ್ಯಾಪಿನೆಸ್ ಫಂಡ್ ಅಂತ ನಮ್ಮ ಗುರುಜಿ ಏನ್ ಕರೀತಾರೆ ಸೊ ಸದಾಕಾಲ ನಮ್ಮ ಜೊತೆ ಕಷ್ಟ ಅಂತ ಬಂದಾಗ ಇರಬೇಕು ಸೊ ಯಾವ ರೀತಿ ಇರಬೇಕು ಅದರ ಉಪಯುಕ್ತ ಏನು ಉಪಯೋಗತೆ ಏನೇನಿದೆ ಸೊ ಎಲ್ಲದನ್ನ ಒಂದಷ್ಟು ಕ್ವಶನ್ಸ್ ನಮ್ಮ ಒಂದು ಕ್ಲಾಸಸ್ ನಲ್ಲಿ ರೈಸ್ ಆಗಿತ್ತು ಕೇಳಿದ್ರು ಜನ ಏನು ಗುರುಗಳೇ ಹ್ಯಾಪಿನೆಸ್ ಫಂಡ್ ಏನಕ್ಕೆ ಇಟ್ಕೊಳ್ಬೇಕು ನಾವು ಸೊ ಅದರಿಂದ ಹ್ಯಾಪಿನೆಸ್ ಏನ್ ಬರುತ್ತೆ ಯಾವ ರೀತಿ ಸೃಷ್ಟಿ ಮಾಡ್ಕೊಳ್ಬೇಕು ಅಂತ ಅದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿ ಮುನ್ನ ಕ್ಲಾಸ್ಗೆ ಬರುವಂತವ್ರಿಗೆ ಎಕ್ಸ್ಕ್ಲೂಸಿವ್ ಆಗಿ ಸಿಗತ್ತೆ ಪ್ರತಿ ಬಾರಿ ಒಂದೊಂದು ವಿಶೇಷವಾದ ಸ್ಥಳಗಳಿಗೆ ಭೇಟಿ ನೀಡಿ ಅಲ್ಲಿನಿಂದ ಏನೋ ಒಂದು ವಿಶ್ವ ಪ್ರಸಾದವನ್ನ ವಿಶ್ವ ತೀರ್ಥವನ್ನ ವಿಶ್ವ ಆಶೀರ್ವಾದವನ್ನ ಗುರುಜಿ ಯಾರು ಯಾವ ಕ್ಲಾಸ್ಗೆ ಬರ್ತಾರೆ ಇದ್ರೆ ಎಲ್ಲರಿಗೂ ಏನೋ ಒಂದು ಪವಾಡಯುಕ್ತವಾದಂಥ ಒಂದು ವಿಶೇಷವಾದಂಥ ಪ್ರಸಾದ ಕೊಡ್ತಾರೆ ಅದೇ ರೀತಿ ಈ ಬಾರಿ ನಮ್ಮ ಗುರುಗಳು ತ್ರೇತಾಯುಗದಲ್ಲಿ ಶ್ರೀರಾಮ ನಡೆದಾಡದಂತಹ ಜಾಗಕ್ಕೆ ಹೋಗಿ ಅಲ್ಲಿನಿಂದ ವಿಶ್ವಶಕ್ತಿಯನ್ನ ಪಡೆದು ಅಲ್ಲಿನ ಶ್ರೀರಾಮನ ಕೃಪೆಗೆ ಪಾತ್ರರಾಗಿ ತಮ್ಮೆಲ್ಲರಿಗೂ ಕೂಡ ವಿಶ್ವ ಆಶೀರ್ವಾದವನ್ನ ನೀಡಲಿದ್ದಾರೆ ಸೊ ಎಕ್ಸ್ಕ್ಲೂಸಿವ್ ಆಗಿ ಮುಂದಿನ ಕ್ಲಾಸ್ಗೆ ಯಾರೆಲ್ಲ ಬರ್ತೀರಾ ಹಣದ ಬಗ್ಗೆ ಶ್ರೀಮಂತಿಗೆ ಬಗ್ಗೆ ಎಷ್ಟು ತಿಳ್ಕೊಳ್ಬೋದು ಅಷ್ಟೇ ಒಂದು ದೈವತ್ವದ ಎಕ್ಸ್ಪೀರಿಯನ್ಸ್ ಕೂಡ ಪಡ್ಕೊಂಡು ಸೊ ಮಿಸ್ ಮಾಡದೆ ರಿಜಿಸ್ಟರ್ ಮಾಡ್ಕೊಳ್ಳಿ ಇನ್ನೊಂದು ಸ್ಪೆಷಲ್ ಕೊಡುಗೆ ವಿಶೇಷವಾದಂತ ಕೊಡುಗೆ ಏನು ಅಂತ ಅಂದ್ರೆ ಸಾಮಾನ್ಯವಾಗಿ ನಾವು ಬಿಸ್ನೆಸ್ ವರ್ಕ್ಶಾಪ್ಸ್ ನಲ್ಲಿ ಎಷ್ಟೋ ಬಿಸ್ನೆಸ್ ಬಗ್ಗೆ ತಿಳ್ಕೊಳ್ತೀವಿ ಕೇಳೆ ಇರೋದಿಲ್ಲ ನಾವೆಲ್ಲ ಹೌದಾ ಹೀಗೂ ಬಿಸ್ನೆಸ್ ಮಾಡಬಹುದಾ ಅಂತ ಆಶ್ಚರ್ಯ ಪಟ್ಟು ಹೋಗಿರುವಂತವರಿದ್ದಾರೆ ಅಂಡ್ ಆ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿ ತುಂಬಾ ಅದ್ಭುತವಾದ ಲಾಭಗಳನ್ನ ನೋಡಿರುವಂತಹ ಎಕ್ಸಾಂಪಲ್ಸ್ ಟೆಸ್ಟಿಮೋನಿಯಲ್ಸ್ ಇವತ್ತಿಗೂ ಕೂಡ ನಮ್ಮ ಯೂಟ್ಯೂಬ್ ವಿಡಿಯೋಸ್ ಅಲ್ಲಿ ಇದೆ ನೀವೆಲ್ಲರೂ ಕೂಡ ಹೋಗಿ ಚೆಕ್ ಮಾಡಬಹುದು ಸೊ ಆದ್ರೆ ಮುಂದಿನ ಫೌಂಡೇಶನ್ ವರ್ಕ್ಶಾಪ್ ಬರೋಂಥವ್ರಿಗೆ ಒಂದು ಸ್ಪೆಷಲ್ ಕೊಡುಗೆ ಏನ್ ಗೊತ್ತಾ ಯಾವುದೋ ಒಂದು ಸ್ಪೆಷಲ್ ಬಿಸ್ನೆಸ್ ಅದು ನಾನು ಯಾವುದು ಅಂತ ಹೇಳಲ್ಲ ಸರ್ಪ್ರೈಸ್ ಇರುತ್ತೆ ಅದು ಆ ಬಿಸ್ನೆಸ್ ಬಗ್ಗೆ ಸಂಪೂರ್ಣ ಮಾಹಿತಿ ಎಕ್ಸ್ಕ್ಲೂಸಿವ್ ಆಗಿ ಮುಂದಿನ ಕ್ಲಾಸ್ಗೆ ಬರೋರು ಮಾತ್ರ ತಿಳ್ಕೊಳ್ಬಹುದು ಏನದು ಬಿಸ್ನೆಸ್ ಯಾವ ರೀತಿ ಶುರು ಮಾಡಬೇಕು ಯಾರೆಲ್ಲ ಮಾಡಬೇಕು ಏನ್ ಇನ್ವೆಸ್ಟ್ಮೆಂಟ್ ಬೇಕು ಲಾಭ ಹೇಗೆ ತೆಗಿಬಹುದು ಎಲ್ಲಿ ಮಾಡಬೇಕು ಎಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಒಂದು ಬಿಸ್ನೆಸ್ ಬಗ್ಗೆ ಮುಂದಿನ ಕ್ಲಾಸ್ ನಲ್ಲಿ ತಿಳ್ಕೊಳ್ಬಹುದು ನೀವು ಯಾರೆಲ್ಲ ಬರ್ತೀರಾ ಮೂರು ಹಸಿ ಮೆಣಸಿನಕಾಯಿಯನ್ನು ಕಪ್ಪು ಬಟ್ಟೆನಲ್ಲಿ ಸುತ್ತಿ ತಗೊಂಡು ಬರಬೇಕು ಮೂರು ಹಸಿ ಮೆಣಸಿನಕಾಯಿ ಒಂದು ಬ್ಲಾಕ್ ಕಲರ್ ಕ್ಲಾತ್ ರ್ಯಾಪ್ ಮಾಡಿ ತಗೊಂಡು ಬನ್ನಿ ಇನ್ನು ಮನಿ ಮೆಡಿಟೇಷನ್ ಇರುತ್ತೆ ವಾಟರ್ ಅಫರ್ಮೇಷನ್ ಇರುತ್ತೆ ವಾಟರ್ ಅಫರ್ಮೇಷನ್ ಗುರುಜಿ ಬ್ಲೆಸ್ ಮಾಡಿ ಇಟ್ಟಿರುವಂಥ ನೀರಿನಲ್ಲಿ ಎಲ್ಲ ವಾಟರ್ ಅಫರ್ಮೇಷನ್ ಮಾಡ್ಕೊಳ್ಬೋದು ಹೇಗೆ ನಾವು ಮನಿ ಮ್ಯಾಗ್ನೆಟ್ ಆಗಿರ್ಬೋದು ಅಂದರೆ ಹಣವನ್ನು ಹೇಗೆ ಆಕರ್ಷಣೆ ಮಾಡಬೇಕು ಎಲ್ಲದರ ಬಗ್ಗೆ ಮಾಹಿತಿ ಇದ್ದೇ ಇರುತ್ತೆ ಬುಕ್ಸ್ ಇರುತ್ತೆ ಅದ್ಭುತವಾದಂಥ ಕೈಪಿಡಿಗಳು ಸೊ ನಮ್ಮ ಕಾಲ ನಮ್ಮ ಜೊತೆ ಸದಾ ಕಾಲ ಇಟ್ಕೊಳ್ಬೇಕಾದಂಥ ನಾಲ್ಕು ಅತ್ಯಮೋಘ ಪುಸ್ತಕಗಳು ಒಂದು ಬ್ರಹ್ಮಾಸ್ತ್ರ ಆಫ್ ವೆಲ್ತ್ ಆಗಿರ್ಬೋದು ಮನಿ ಬ್ಲೂ ಪ್ರಿಂಟ್ ಆಗಿರ್ಬೋದು ವೆಲ್ತ್ ಟ್ರ್ಯಾಕರ್ ತ್ರೀ ಸಿಕ್ಸ್ಟಿ ಡಿಗ್ರಿ ಆಫ್ ವೆಲ್ತ್ ಅವ ಹೆಸರು ಕೇಳಿದ್ರೆ ಎಷ್ಟು ಒಂದು ವೈಬ್ರೇಷನ್ಸ್ ಫೀಲ್ ಆಗುತ್ತೆ ಒಂದೊಂದು ಪೇಜ್ ಓದ್ತಾ ಇದ್ರು ಒಂದು ಅಕ್ಷರಗಳಲ್ಲಿ ಆ ವೈಬ್ರೇಷನ್ಸ್ ಇದೆ ಅಕ್ಷರಗಳಲ್ಲಿ ಶ್ರೀಮಂತಿಕೆ ಎದ್ದು ಕಾಣುವಂತಹ ಅದ್ಭುತವಾದ ಎನ್ಸೈಕ್ಲೋಪೀಡಿಯಾಗಳು ಆಫ್ ಮನಿ ಅಂತ ಹೇಳಿದ್ರೆ ಖಂಡಿತವಾಗ್ಲು ತಪ್ಪಾಗಲಾರದು ಸೊ ಬುಕ್ಸ್ ಕೊಂಡ್ಕೊಳ್ಬಹುದು ಸೊ ಇಲ್ಲದಕ್ಕಿಂತ ಹೆಚ್ಚಾಗಿ ಅವರ ಆಶೀರ್ವಾದ ನಮಗೆ ಮುಖಾಮುಖಿ ಸಿಗುವಂತದ್ದು ದಟ್ ವಿಲ್ ಬಿ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಅಲ್ಲ ಸೊ ಮಿಸ್ ಮಾಡಿದ್ರೆ ರಿಜಿಸ್ಟರ್ ಮಾಡ್ಕೊಳ್ಳಿ ಸೊ ಈಗ ಇವತ್ತಿನ ಸಂಚಿಕೆಗೆ ಬನ್ನಿ ತಡ ಮಾಡೋದು ಬೇಡ ವೆಲ್ಕಮ್ ಮಾಡೋಣ ನಮ್ಮೆಲ್ಲರ ಪ್ರೀತಿಯ ಅತ್ಯಂತ ಆತ್ಮೀಯ ಗುರುಗಳು ದುಡ್ಡಿನ ದ್ರೋಣಾಚಾರ್ಯರು ಶ್ರೀ ಅನಂತ ಅನಂತ ವಿಶ್ವ ಆಚಾರ್ಯ ಗುರುಗಳೇ ನಮಸ್ತೆ ಅಂಡ್ ವೆಲ್ಕಮ್ ನಮಸ್ತೆ ಲಕ್ಷ್ಮಿ ಮತ್ತೆ ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ ಸರ್ವೇ ಜನ ಸುಖಿನೋ ಭವಂತು ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಚಂತು ಮಾ ಕಶ್ಚಿತ ದುಃಖ ಭಾಗ ಭವೇತ್ ಅಹಂ ಬ್ರಹ್ಮಸ್ಮಿ ಸೊ ಗುರುಗಳೇ ಇವತ್ತು ಪ್ರಶ್ನೆ ಅನ್ನೋದಕ್ಕಿಂತ ಏನೋ ಒಂದು ವಿಚಾರ ನಿಮ್ಮಲ್ಲಿ ಕೇಳಬೇಕು ನಾನು ಸೊ ನಿಮಗೆ ಗೊತ್ತಿರ್ಬೋದು ಗುರುಗಳೇ ಪ್ರತಿ ಸಾರಿ ನಾನು ಸ್ಟುಡಿಯೋ ಶೂಟ್ಗೆ ಅಂತ ಬಂದಾಗ ಒಂದಷ್ಟು ಜನರ ಕಮೆಂಟ್ಸ್ ಓದ್ತಾ ಇರ್ತೀನಿ ಸೊ ನೋಡ್ತಾ ಇರ್ತೀನಿ ಅಂದ್ರೆ ತುಂಬ ನೂರಾರು ಕಮೆಂಟ್ಸ್ ಮಾಡ್ತಾರೆ ನಮ್ಮ ಜನಗಳು ಬಟ್ ಏನೋ ಒಂದು ಹೌದಲ್ವಾ ಅನ್ನೋ ಅನ್ಸೋಂಥದ್ದು ನನ್ನ ಪ್ರಶ್ನೆಯಾಗಿ ಕೇಳ್ಬೋದಾ ಅಂತ ಯೋಚನೆ ಮಾಡಿ ಬರುವಂಥದ್ದು ನೀವು ಪ್ರತಿ ಸಲ ಹೇಳ್ತಾ ಇರ್ತಾರೆ ಗುರುಗಳೇ ದುಡ್ಡನ್ನ ಬೈಕೋಬೇಡಿ ದುಡ್ಡಿನ ಬಗ್ಗೆ ಕೆಟ್ಟದಾಗಿ ಮಾತಾಡಬೇಡಿ ಆ ಥರ ಮಾಡಿದ್ರೆ ಕೆಟ್ಟದೇ ಆಗುತ್ತೆ ಹೊರತು ದುಡ್ಡು ಬರಲ್ಲ ಅಂತ ಬಟ್ ತುಂಬಾ ಜನ ಇವತ್ತಿಗೂ ಕೂಡ ಕಮೆಂಟ್ ಅಲ್ಲಿ ಏನು ಹೇಳ್ತಾ ಇದ್ದಾರೆ ಗೊತ್ತಾ ಮೊನ್ನೆ ರಿಲೀಸ್ ಆದಂತ ಒಂದು ವಿಡಿಯೋದಲ್ಲಿ ಇದು ಕಮೆಂಟ್ ಇತ್ತು ಗುರುಗಳೇ ದುಡ್ಡು ನಮ್ಮ ಹತ್ರ ಜಾಸ್ತಿ ಇದ್ದಷ್ಟುನು ಆಕ್ಚುಲಿ ಗುರುಗಳೇ ಅಂತಾನೆ ಮಾಡಿ ಗುರುಗಳೇ ಏನ್ ಗೊತ್ತಾ ದುಡ್ಡು ನಮ್ಮ ಹತ್ರ ಜಾಸ್ತಿ ಇದ್ದಷ್ಟುನು ನೆಮ್ಮದಿ ಕಡಿಮೆ ಆಗುತ್ತೆ ಸಂತೋಷ ಕಡಿಮೆ ಆಗುತ್ತೆ ನಾನು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ ಅಂತ ಇವತ್ತಿಗೂ ಕೂಡ ಕ್ಲಾಸಿಗೆ ಬಂದಿರೋರು ಎಲ್ಲೋ ಒಂದ್ ಕಡೆ ಮಾತು ಮಾತಾಡ್ತಾರೆ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲೂ ಇದೆ ಇಷ್ಟೊಂದು ಜನ ಇದನ್ನ ಮಾತಾಡ್ತಾ ಇರ್ತಾರೆ ಅಂತ ಅಂದ್ರೆ ಅವ್ರಿಗೆ ನಿಜವಾಗ್ಲೂ ದುಡ್ಡು ಬಂದಷ್ಟು ಸಂಕಷ್ಟ ಅಥವಾ ಒಂದು ನೆಮ್ಮದಿ ಕಡಿಮೆ ಆಗ್ತಾ ಇದೆ ಅಂತ ಅವರಿಗೆ ಫೀಲ್ ಆಗ್ತಾ ಇದೆಯೋ ಏನೋ ಗೊತ್ತಿಲ್ಲ ಬಟ್ ನಿಮ್ಮ ಪ್ರಕಾರ ಪ್ರಕಾರ ಏನಿರುತ್ತೆ ನಿಜವಾಗ್ಲೂ ಅವರಿಗೆ ದುಡ್ಡು ಬರ್ತಾ ಇದ್ರೆ ನೆಮ್ಮದಿ ಕಡಿಮೆ ಆಗ್ತಾ ಇದೆ ಅಂತಂದ್ರೆ ಅಂದ್ರೆ ದುಡ್ಡು ಹಾಕ್ಬೇಕು ಗುಡ್ ಈಗ ನನಗೆ ಒಂದು ಆನ್ಸರ್ ಬೇಕು ಲಕ್ಷ್ಮಿ ಈಗ ಕಮೆಂಟ್ ಹಾಕಿರೋರು ದುಡ್ಡು ಇರೋರ ದುಡ್ಡು ಇಲ್ಲದೆ ಬಟ್ ಅವ್ರು ಅವ್ರು ಏನ್ ಹೇಳಿದಾರೆ ಗೊತ್ತಾಗ್ಲೇ ದುಡ್ಡು ಜಾಸ್ತಿ ಬಂದಷ್ಟು ನೆಮ್ಮದಿ ಕಡಿಮೆ ಆಗ್ತಾ ಇದೆ ಅಂತ ಹೇಳಿದ ಬಂದಷ್ಟು ಬೇರೆ ನಾನು ಏನ್ ಕೇಳ್ತಿದ್ದೀನಿ ಅಂತಂದ್ರೆ ಅವರತ್ರ ಹತ್ರ ದುಡ್ಡು ಫಸ್ಟ್ ಆಫ್ ಆಲ್ ದುಡ್ಡಿರೋರು ಇರೋರು ಕಮೆಂಟ್ಸೇ ಹಾಕಲ್ಲ ಸೊ ಬರೋದಕ್ಕಿಂತ ಮುಂಚೆನೆ ಯೋಚನೆ ಮಾಡ್ಬಾರ್ದು ಗೊತ್ತಾಗ್ತಿದಾ ಇದೆಲ್ಲ ಯಾರು ಈ ರೀತಿ ಅನ್ಕೊಂಡಿರೋದು ಅಂತ ನೀವ್ ಅರ್ಥ ಮಾಡ್ಕೋಬೇಕು ಇದೆಲ್ಲ ಕೇಳಿದ್ರೆ ಈ ಕಥೆನ ಯಾವತ್ತೋ ಒಂದಿನ ದ್ರಾಕ್ಷಿ ಅಂದ್ರೆ ತುಂಬಾ ಇಷ್ಟಪಟ್ಟು ನರಿ ಹೋಗುತ್ತೆ ದ್ರಾಕ್ಷಿ ಮೇಲೆ ಇರುತ್ತೆ ಚಪ್ಪರದ ಮೇಲೆ ಅದು ತಿನ್ಬೇಕು ಅಂತ ಆಸೆಯಿಂದ ಹಾರುತ್ತೆ ಹೆಗರುತ್ತೆ ಅದನ್ನ ದ್ರಾಕ್ಷಿನ ತೆಗೊಳಕೆ ಕಡೆಗೆ ದ್ರಾಕ್ಷಿ ಸಿಗೋದೇ ಇಲ್ಲ ಅದಕ್ಕೆ ಆಗೊಂದು ಮಾತನ್ಕೊಳ್ತದ್ದು ಏನದು ನಿಮ್ ಗೊತ್ತಿದೆ ಅದು ಏನ್ ಲಕ್ಷ್ಮಿ ಏನ್ ಅನ್ಕೊಳತ್ತೆ ಇದು ನರಿ ದ್ರಾಕ್ಷಿನ್ ನೋಡಿ ಏನ್ ಹೇಳುತ್ತೆ ದ್ರಾಕ್ಷಿ ಹುಳಿ ದ್ರಾಕ್ಷಿ ತುಂಬಾ ಹುಳಿ ಏ ಯಾವನ್ ಬೇಕ್ ಇದು ಬೇಡ ಬೇಡ ನನ್ ಬೇಜನ್ ಬೇರೆ ಊಟ ಇದೆ ಇದೇ ಅಮ್ಮ ಬಡವ್ರು ಮಾಡ್ಕೊಳ್ಳೋದು ಅವ್ರಿಗೆ ಯಾವ್ದು ಪಡ್ಕೋಬೇಕು ಅದು ಸಿಗದೆ ಹೋದಾಗ ಏನಾದರೂ ಸಮಾಧಾನ ಮಾಡ್ಕೋಬೇಕಲ್ಲ ಈಗ ಅದಕ್ಕೆ ಸಮಾಧಾನ ಮಾಡ್ಕೊಳ್ಳೋದು ದುಡ್ಡಿದ್ರೆ ತುಂಬ ಏನು ಶಾಂತಿ ಇರೋಲ್ಲ ಮನಶಾಂತಿ ಇರಲ್ಲ ಮನೆಯಲ್ಲಿ ಜಗಳ ಇಲ್ಲ ಸಲ್ಲದೆಲ್ಲ ಬರುತ್ತೆ ಏ ಏತಕ್ಕೆ ಬೇಕು ಬಿಡು ದುಡ್ಡು ಬೇಡ ಬಿಡು ಸೊ ಇದು ಸಿಗದೆ ಇರೋನು ಹೇಳೋ ಅಂಥದ್ದು ಅದು ಛಲ ಇದ್ದವನು ಪಡ್ಕೊಳ್ಳೇಬೇಕಪ್ಪ ಅಂದ್ಕೊಳ್ಳೋನು ಇದು ಯಾವತ್ತೂ ಹೇಳಲ್ಲ ಸೊ ಗೊತ್ತಿರಲಿ ದುಡ್ಡು ಇದ್ದಷ್ಟು ನಮಗೆ ನೆಮ್ಮದಿ ಹೆಚ್ಚು ಇನ್ಫ್ಯಾಕ್ಟ್ ಎಲ್ಲ ಬಡವರಿಗೆ ನಾನು ಬಡ ಮನಸ್ಥಿತಿ ಉಳ್ಳವ್ರಿಗೆ ನಾನು ಕ್ವೆಶನ್ ಕೇಳ್ತಿದ್ದೀನಿ ನಿಮ್ಗೆ ದುಡ್ಡು ಇಲ್ಲ ಈಗ ತುಂಬಾ ನೆಮ್ಮದಿ ಇದೆಯಾ ರೀ ತುಂಬಾ ಖುಷಿನಾ ತುಂಬಾ ಮನಶಾಂತಿ ಇದೆಯಾ ಆರಾಮಾಗಿದ್ದೀರಾ ಹಾಗೆ ಇದ್ಕೊಳ್ಳಿ ಹೋಗಿ ಇದ್ರಂಗಿದ್ರೆ ಏನ್ ಬೇಕು ದುಡ್ಡು ಅದಾಗ್ತಿದ್ಯಾ ಪ್ರತಿ ಒಂದು ವಿಚಾರಕ್ಕೂ ನೀವು ಮಲಗಬೇಕು ಅಂತಂದ್ರೆ ಬೇಸಿಗೆ ಅಲ್ವಾ ಫ್ಯಾನ್ ಓಡ್ತಿರ್ಬೇಕು ಕರೆಂಟ್ ಬಿಲ್ ಕಟ್ಟಿದ್ರೇನೆ ಅಲ್ವಾ ಫ್ಯಾನ್ ಓಡೋದು ಲೈಟ್ ಇರೋದು ಎ ಸಿ ಹಾಕೊಳಕ್ ನೀವು ಹೊರಗಡೆ ಬನ್ನಿ ದುಡ್ಡು ಇಲ್ಲಪ್ಪ ನಿಮ್ಮ ಹತ್ರ ಬಟ್ಟೆ ಎಲ್ಲ ಅಂದ್ಕೊಳ್ಳಿ ಹೊರಗಡೆ ಬನ್ನಿ ನೋಡೋಣ ಖುಷಿಯಿಂದ ಬರ್ತೀರಾ ಏನಿಲ್ಲ ಒಂದು ಶರ್ಟ್ ಸ್ವಲ್ಪ ಹರಿದೋಗಿದರೆ ಎಷ್ಟು ಮುಜಗಾರ ಆಗುತ್ತಲ್ವಾ ಹಾಗಾಗಿ ಮನಿ ರಿಯಲಿ ಗಿವ್ಸ್ ಹ್ಯಾಪಿನೆಸ್ ಟು ಪೀಪಲು ರಿಯಲಿ ಗುಡ್ ಐ ಮೀನ್ ರಿಚ್ನೆಸ್ ಇನ್ ಮೈಂಡ್ ರಿಚ್ನೆಸ್ ಇನ್ ಹಾರ್ಟ್ ಆ್ಯಂಡ್ ರಿಚ್ ವಿತ್ ಮನಿ ವಿಲ್ ಗಿವ್ ನೋ ಗ್ರೇಟ್ ಬ್ಲೆಸ್ಸಿಂಗ್ ಇಟ್ ಈಸ್ ದುಡ್ಡು ಅನ್ನೋಂಥದ್ದು ಬ್ಲೆಸ್ಸಿಂಗ್ ಆಶೀರ್ವಾದರೆ ಅದಕ್ಕೋಸ್ಕರ ಯಾರ ಮನಸ್ಥಿತಿಯಲ್ಲಿ ಆ ಒಳ್ಳೆ ಭಾವನೆಗಳಿರುತ್ತೋ ಅವ್ರಿಗೆ ಮಾತ್ರ ಈ ದುಡ್ಡು ಹೆಚ್ಚು ನೆಮ್ಮದಿ ಹೆಚ್ಚು ಶಾಂತಿ ಎಲ್ಲವನ್ನು ಕೊಡುತ್ತೆ ಯಾರಿಗೆ ಈ ರೀತಿ ಬ್ಯಾಡ್ ಮನಸ್ಥಿತಿ ಇದೆಯೋ ಅವ್ರ ನಿಜವಾಗ್ಲೂ ದುಡ್ಡು ಬರಲ್ಲ ಗೊತ್ತಾಗ್ತಿದ್ಯಾ ಯಾವತ್ತು ಅದನ್ನ ಇದು ದುಡ್ಡು ಇನ್ ಡೈರೆಕ್ಟ್ ಆಗಿ ಬೈದಂಗೆ ಲೆಕ್ಕ ದುಡ್ಡು ಹೆಚ್ಚಿದ್ರೆ ನೆಮ್ಮದಿ ಬರಲ್ಲ ಅಂದ್ರೆ ಏನರ್ಥ ದುಡ್ಡು ಬೇಡ ಅಂತಾನೆ ಅರ್ಥ ಇದು ಒಂದನೇ ಒಂದನೇ ಕ್ವೆಶನ್ ಆನ್ಸರ್ ಆದ್ರೆ ನೀವು ಹೇಳಿರೋದಕ್ಕೆ ವ್ಯಾಲಿಡ್ ಆನ್ಸರು ಇದೆ ನಾನು ಹೇಳ್ತೀನಿ ಅದಕ್ಕೆ ಯಾರೆಲ್ಲ ಅಧರ್ಮದ ರೀತಿಯಲ್ಲಿ ಕೆಟ್ಟ ರೀತಿಯಲ್ಲಿ ವಂಚಿಸಿ ಮೋಸ ಮಾಡಿ ಲಂಚ ತೆಗೆದುಕೊಂಡು ದುಡ್ಡು ಮಾಡ್ತಾರಲ್ವಾ ಅವ್ರಿಗೆ ನಿಮ್ಮದೇ ಸೆಡ್ ಇಟ್ ರೈಟ್ ಐ ಮೀನ್ ದಟ್ ಕ್ವೆಶನ್ ಇಸ್ ಪಾರ್ಶಲಿ ರೈಟ್ ಆಲ್ಸೋ ಫಾರ್ ಹೋಮ್ ಯುನೋ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ವಿಲ್ ಕಮ್ ಫಾರ್ ಹೋಮ್ ಅನ್ಹ್ಯಾಪಿನೆಸ್ ವಿಲ್ ಯು ಬ್ರೀಡ್ ಫಾರ್ ದೋಸ್ ಪೀಪಲ್ ವೆ ವೆರ್ನ್ಡ್ ಮನಿ

ಈಗ ರತನ್ ಟಾಟಗಿ ಹೇಳ್ಲಿಕ್ಕೆ ಆಗುತ್ತಾ ನೀವು ದೇರ್ ಆರ್ ಸೋ ಮೆನಿ ಬಿಸ್ನೆಸ್ ಪೀಪಲ್ ಇನ್ ಅ ವೆರಿ ರೈಟ್ ವೇ ದೇ ಡೂ ಬಿಸ್ನೆಸ್ ಅವ್ರಿಗೆಲ್ಲ ನೀವು ಈ ರೀತಿ ಬಟ್ ದೇರ್ ಆರ್ ಪೀಪಲ್ ದೇ ಡೂ ಬ್ಯಾಡ್ ವಂಚನೆ ಮಾಡಿ ಮೋಸ ಮಾಡಿ ಸ್ಪೆಷಲಿ ತುಂಬಾ ಜನ ಈಗ ಲಂಚ ಎಲ್ಲ ತೆಗೆದುಕೊಳ್ತಾರಲ್ವಾ ಅವ್ರಿಗೆ ಮನಃಶಾಂತಿ ನೆಮ್ಮದಿ ಏನು ಬರಲ್ಲಾಟ್ನಾಟ್ ಮೇಕ್ ಮನಿ ಇನ್ ದಾಟ್ ವೇ ನಾವ್ ಯಾವತ್ತು ಮಾಡ್ಲಿಕ್ಕೆ ಹೋಗ್ಬಾರ್ದು ಇದು ಎರಡನೇದಾದ್ರೆ ಮೂರನೇ ರೀಸನ್ ಇದೆ ಮನಿ ಏಕೆ ಏನೋ ಎಂಜಾಯ್ಮೆಂಟ್ ಕೊಡಲ್ಲ ನಿಮ್ಗೆ ಸಂತೃಪ್ತಿ ಕೊಡಲ್ಲ ಅನ್ನೋದಕ್ಕೆ ಪುರುಷಾರ್ಥಗಳನ್ನು ನಾವು ಫಾಲೋ ಮಾಡದೇ ಇದ್ದಾಗ್ಲೂ ದುಡ್ಡು ನಮ್ಗೆ ನೆಮ್ಮದಿ ಶಾಂತಿ ಕೊಡಲ್ಲ ಏನಿ ಪುರುಷಾರ್ಥ ಅಂತಂದ್ರೆ ಪುರುಷಾರ್ಥ ನಾನು ಯಾವತ್ತೂ ಹೇಳ್ತಿರ್ತೀನಿ ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷ ಈಗ ಕೆಲವರು ದುಡ್ಡಿದೆ ಇದೆ ಅವ್ರ ಹತ್ರ ಓಕೆ ಧರ್ಮವಾಗೇ ದುಡ್ಡು ಮಾಡಿರ್ತಾರೆ ಒಳ್ಳೆ ರೀತಿಯಲ್ಲೇ ದುಡ್ಡು ಮಾಡಿರ್ತಾರೆ ಬಟ್ ಅವರು ಕಾಮನ ಅನುಭವಿಸಿರಲ್ಲ ಕಾಮ ಅಂತಂದ್ರೇನು ವೈರಾಗ್ಯ ತೆಗೆದುಕೊಳ್ಳೋದೆಲ್ಲ ನಮ್ಮ ಮನೆಯಲ್ಲಿರೋರು ಎಲ್ಲರ ಹತ್ರನೂ ಚೆನ್ನಾಗಿರೋ ವಿಶೇಷವಾಗಿ ಹೆಣ್ಮಕ್ಳ ಒಟ್ಟಿಗೆ ಹೆಂಡತಿ ಜೊತೆ ತಾಯಿ ಜೊತೆ ತಂಗಿ ಅಕ್ಕ ಮತ್ತು ಯಾವುದೇ ಹೆಣ್ಣಾಗಲಿ ಅದಕ್ಕೆ ಕಾಮನು ತುಂಬ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಇಟ್ಸ್ ನಾಟ್ ಸಮಥಿಂಗ್ ಡಿರೆಕ್ಟ್ ರಿಲೇಟೆಡ್ ಟು ಸೆಕ್ಸ್ ಇಟ್ ಇಸ್ ರಿಲೇಟೆಡ್ ಟು ಲವ್ ಇಟ್ಸ್ ರಿಲೇಟೆಡ್ ಟು ಸಿಂಪತಿ ಎಂಪತಿ ಪೀಸ್ ಆಲ್ ಆಫ್ ದೀಸ್ ಸೊ ಹಾಗಾಗಿ ಇಟ್ಸ್ ವೆರಿ ಇಂಪಾರ್ಟೆಂಟ್ ಇವು ಮೂರು ಫುಲ್ಫಿಲ್ ಆದಾಗ ಮಾತ್ರ ಮೋಕ್ಷ ಅಂತ ಹೇಳಿ ಸೊ ಪುರುಷಾರ್ಥಗಳನ್ನ ಅರ್ಥ ಮಾಡ್ಕೋಬೇಕು ಇದು ಮೂರನೇ ರೀಸನ್ ಆದರೆ ನಾಲ್ಕನೇ ರೀಸನ್ ಇದೆ ಯಾವಾಗ ದುಡ್ಡು ಬಂದರೂ ಅದು ನಮಗೆ ಶಾಂತಿ ಕೊಡೋಲ್ಲ ನೆಮ್ಮದಿ ಕೊಡಲ್ಲ ಅದ್ ನಾಲ್ಕನೇ ರೀಸನ್ ಯಾವ್ದು ಗೊತ್ತಾ ಒಂದು ಕತೆ ಹೇಳ್ತೀನಿ ಲಕ್ಷ್ಮೀ ಆ ಕತೆ ಹೇಳಿದ ಮೇಲೆ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಹದಿನಾಲ್ಕನೇ ಸೆಂಚುರಿಯಲ್ಲಿ ಹದಿನಾಲ್ಕನೇ ಶತಮಾನದಲ್ಲಿ ಒಂದು ದೊಡ್ಡ ಸಂತ ಇರ್ತಾನೆ ಅವನ ಹೆಸರು ಶ್ರೀನಿವಾಸ ನಾಯಕ ನಾನು ಲಾಸ್ಟಲ್ಲಿ ಅವರು ಬಿರುದು ಹೇಳ್ತೇನೆ ಆಮೇಲೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಈಗ ಸದ್ಯಕ್ಕೆ ಶ್ರೀನಿವಾಸ ನಾಯಕ ಅಂತ ಅರ್ಥ ಮಾಡ್ಕೊಳ್ಳಿ ಅವನು ಒಂದು ದೊಡ್ಡ ಕೋಟ್ಯಾಧಿಪತಿಯ ಮಗ ನವಕೋಟಿ ನಾರಾಯಣ ಅಂತಂತ ಹೇಳ್ತಿದ್ರು ಈಸ್ ಅ ಪೆನ್ ನೇಮ್ ಸೊ ಅವರು ಬಂಗಾರದ ಅಂಗಡಿ ಇತ್ತು ಗಿರ್ವೆ ಅಂಗಡಿ ಇತ್ತು ಎಷ್ಟು ಶ್ರೀಮಂತ ಅಂದರೆ ಲಕ್ಷ್ಮಿ ಆ ಕಾಲಕ್ಕೆ ಪ್ರಬಬ್ಲಿ ಆವಾಗ ರಿಚೆಸ್ಟ್ ಪೀಪಲ್ ಇನ್ ದ ವರ್ಲ್ಡ್ ಅಂತ ವರ್ಲ್ಡ್ ಅಂತೇಳಿದರೆ ಇವರ ಹೆಸ್ರು ಬರ್ತಿತ್ತಂತೆ ಅಷ್ಟು ದೊಡ್ಡ ಶ್ರೀಮಂತರು ಬಟ್ ಇವ್ರಿಗಿದ್ದಿದ್ದು ಒಂದು ಏನೋ ಕೊರತೆ ಏನಪ್ಪ ಅಂತಂದರೆ ತುಂಬ ಜಿಪ್ಣ ಯಾರಿಗೂ ದಾನ ಮಾಡಲ್ಲ ಒಂದು ಭಿಕ್ಷುಕ ಬರ್ತಾನೆ ಅವ್ರ ಅಂಗಡಿ ಹತ್ರ ಬಂದು ಭಿಕ್ಷೆ ಕೇಳ್ತಾನೆ ಇವನು ಒಂದು ರೂಪಾಯಿ ಕೊಡೋಲ್ಲ ಯಾವತ್ತು ಯಾರಿಗೂ ಕೊಡಲ್ಲ ಸೊ ಹಾಗಾಗಿ ಆ್ಯಸ್ ಇಟ್ ಈಸ್ ಮೀನ್ ಅವ್ನು ಕೊಡೋದೇ ಇಲ್ಲ ಆ ಭಿಕ್ಷುಕ ಮತ್ತೆ ಬರ್ತಾನೆ ಮತ್ತೆ ಬರ್ತಾನೆ ಮತ್ತೆ ಬರ್ತಾನೆ ಡೈಲಿ ಬರ್ತಾನೆ ಇವನು ಯಾವತ್ತೂ ಅವ್ನಿಗೆ ಏನೋ ತಿರಸ್ಕರಿಸಿ ಅಷ್ಟೇ ಕಡೆಗೆ ಎಷ್ಟೋ ದಿನಗಳು ತಿಂಗಳುಗಳಾದಮೇಲೆ ಇವನಿಗೆ ಬೇಸತ್ತೋಗಿ ಯಾವನಪ್ಪ ನನ್ನ ಮಗ ಡೈಲಿ ಬಂದು ಅಂಗಡಿ ಹತ್ರ ಸಾಯ್ತಿದ್ದಾನೆ ಅಂದ್ಬಿಟ್ಟು ಏನೋ ಒಂದು ಕೊಟ್ಟು ಕಳಿಸ್ಬಿಡೋಣ ಹೆಮರ್ಸಿ ಅಂತಂತೇಳಿ ಅವನ ಹತ್ರ ಒಂದು ಸೌಕಲ್ ನಾಣ್ಯ ಇರುತ್ತೆ ಸೌಕಲ್ ನಾಣ್ಯ ಅಂತಂದರೆ ಯಾವ ನಾಣ್ಯಕ್ಕೆ ಬೆಲೆ ಇಲ್ವೋ ಈಗ ಸಪೋಸ್ ನಮ್ಮ ಹತ್ರ ನಾಲ್ಕು ಹಣಿನೋ ಎಂಟು ಇತ್ತು ಅಂದ್ಕೊಳ್ಳಿ ಅದಕ್ಕೆ ಬೆಲೆ ಇದೆಯಾ ಈಗ ಇವಾಗಿಲ್ಲ ಇಲ್ಲ ಆ ರೀತಿ ಒಂದು ನಾಣ್ಯ ಕೊಟ್ಬಿಟ್ಟು ಅಂತ ತೊಗೊಳ್ಳಪ್ಪ ಹೋಗಪ್ಪ ಅಂದ್ಬಿಡ್ತಾನೆ ಬಟ್ ಇವನ್ ಗೊತ್ತಾಗುತ್ತೆ ಭಿಕ್ಷಕನಿಗೆ ಇದಕ್ಕೆ ಬೆಲೆ ಇಲ್ಲ ಅಂತೇಳಿ ಆಗ ತೆಗೆದುಕೊಂಡು ಆಯ್ತು ಬಿಡಪ್ಪ ಅಂತಂಥೇಳಿ ಊರೊಳಗಡೆ ಹೋಗ್ತಾನೆ ಊರೊಳಗಡೆ ಹೋದಾಗ ಈ ಶ್ರೀನಿವಾಸ ನಾಯಕನ ಮನೆಗೇ ಹೋಗಿರ್ತಾನೆ ಸೊ ಮನೆಗೆ ಹೋದಾಗ ಅಲ್ಲಿ ಅವ್ರ ಹೆಂಡತಿ ಇರ್ತಾಳೆ ಯಾ ಶ್ರೀನಿವಾಸ ನಾಯಕನ ಹೆಂಡತಿ ಸೊ ಸರಸ್ವತಿ ಬಾಯಿ ಅಂತೇಳಿ ಅವರು ತುಂಬ ಒಳ್ಳೆಯವರು ಇವನು ಜಿಪ್ಣ ಅವ್ರ ಹೆಂಡ್ತಿ ಮಾತ್ರ ತುಂಬ ತುಂಬ ಒಳ್ಳೆಯವರು ಸೊ ಹೆಂಡ್ತಿ ಏನು ಮಾಡ್ತಾಳೆ ಭಿಕ್ಷೆಗೆ ಬಂದಿರ್ತಾನೆ ಕೇಳಿಕೊಂಡು ಭಿಕ್ಷುಕ ಅವಳಿಗೆ ಇಲ್ಲ ಅಂತ ಹೇಳೋದಕ್ಕೆ ಬೇಜಾರು ಬಟ್ ಅವ್ರ ಗಂಡ ಹೇಗಿರ್ತಾನಂತಂದರೆ ಏನನ್ನು ಯಾರಿಗೂ ಕೊಡಬಾರ್ದು ಅಂತ ಕಟ್ನಿಟ್ಟು ತುಂಬ ಸ್ಟ್ರಿಕ್ಟು ಅದಕ್ಕೆ ನನ್ನ ಹತ್ರ ಏನೂ ಇಲ್ಲಪ್ಪ ನೀನು ಕೊಡೋದಕ್ಕೆ ನಾನು ಏನು ಮಾಡಲಿ ಊಟ ಕೊಡೋಣ ಅಂತಂದರೆ ಲೆಕ್ಕ ಮಾಡಿನೇ ಇಷ್ಟೇ ಮಾಡಬೇಕು ಅಂತ ಹೇಳ್ತಾನೆ ನನ್ನ ಗಂಡ ಎಕ್ಸ್ಟ್ರಾ ಊಟ ಇಲ್ಲ ನನ್ನದು ಅಂತ ಏನೂ ಇಲ್ಲ ಮನೆಯಲ್ಲಿ ನಾನು ಹೆಂಗೆ ಕೊಡಲಿ ಅಂತ ಯೋಚನೆ ಮಾಡ್ತಿರ್ಬೇಕಂದ್ರೆ ಭಿಕ್ಷುಕ ಹೇಳ್ತಾನೆ ನಿಮ್ಮ ತವ್ರ ಮನೆಯಿಂದ ಏನಾದರೂ ತಂದಿದ್ರೆ ಅದಾದರೂ ಕೊಡಿ ಮಾ ಅದು ನಿಮ್ದಾಗಿರುತ್ತೆ ಅಂತ ಆಗ ಈ ಅಮ್ಮನಿಗನ್ಸುತ್ತೆ ತವ್ರ ಮನೆಯಿಂದ ಬಂದಿರೋದು ಈ ಮೂಗುತಿ ಮಾತ್ರ ಈ ಮೂಗ್ತಿನೇ ಕೊಡ್ತೀನಿ ತಗೊಳಪ್ಪ ಅಂತ ಮೂಗುತಿ ಕೊಟ್ಬಿಡ್ತಾಳೆ ಈ ಭಿಕ್ಷುಕ ಏನು ಮಾಡ್ತಾನೆ ಮೂಗತಿ ತೆಗೆದುಕೊಂಡು ಅಂಗಡಿಗೆ ಹೋಗ್ತಾನೆ ಶ್ರೀನಿವಾಸ ನಾಯಕನ ಅಂಗಡಿಗೆ ಅಂಗಡಿಗೆ ಹೋಗಿ ಅಲ್ಲಿ ಕೊಟ್ಬಿಟ್ಟು ನನಗೆ ದುಡ್ಡು ಕೊಡಿ ನೋಡಿ ಬಂಗಾರ ತಂದಿದ್ದೀನಿ ಅಂತ ಹೇಳಿ ಶ್ರೀನಿವಾಸ ನಾಯಕನಿಗೆ ಸಡನ್ನಾಗಿ ಫ್ಲ್ಯಾಶ್ ಆಗುತ್ತೆ ಇದೆಲ್ಲ ನೋಡಿದ್ದೀನಲ್ಲ ಇವ ಮೋಗತೀನ ಆ ಟಕ್ಕಂದು ಗೊತ್ತಾಗುತ್ತೆ ಅವನಿಗೆ ಇದು ನಾನು ಹೆಂಡ್ತಿದೆ ಅಂತಂಥೇಳಿ ಮೋಗತೀನ ಲಕ್ಷ್ಮಿ ಅಲ್ಲೇ ಡ್ರಾವರ್ ಇರ್ತದೆ ಕಬೋರ್ಡು ಸೇಫ್ಟಿ ಲಾಕರಲ್ಲಿಟ್ಟು ಅದನ್ನು ಲಾಕ್ ಮಾಡಿ ಕೀ ತಗೊಂಡು ಅವನು ಹೇಳ್ತಾನೆ ಭಿಕ್ಷುಕನಿಗೆ ಇನ್ನು ಸ್ವಲ್ಪ ಹೊತ್ತು ಇಲ್ಲೇ ಇರಪ್ಪ ಮನೆಯಲ್ಲಿ ದುಡ್ಡಿದೆ ತಾವು ಬಂದುಬಿಡ್ತೀನಿ ಐದೇ ನಿಮಿಷ ಇಲ್ಲೇ ಇರು ಅಂತ ಹೇಳ್ಬಿಟ್ಟು ಅಂಗಡಿಯಲ್ಲಿ ಕುಳಿಸ್ಬಿಟ್ಟು ಮನೆಗೆ ಹೋಗ್ತಾನೆ ಲಕ್ಷ್ಮಿ ಮನೆಗೆ ಹೋಗಿದ್ದೆ ಹೆಂಡ್ತಿ ನೋಡ್ತಾನೆ ಏನು ರೀ ಸಡನ್ನಾಗಿ ಬಂದ್ರಿ ಅಂತ ಕೇಳಿದಾಗ ಹಾಗೇ ಬಂದೆ ಕಣೆ ಅಂತಂತೇಳಿ ಒಂಥರ ಬೇರೆ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಿದೆಯಲ್ಲ ಇವತ್ತು ಅಂತಾನೆ ಅವಳಿಗೆ ಏನಿಲ್ಲ ರೀ ನಾರ್ಮಲಾಗೇ ಇದ್ದೀನಿ ಅಂತ ಹೇಳ್ತಾರೆ ಆಗ ಶ್ರೀನಿವಾಸ ನಾಯಕ ಹೇಳ್ತಾನೆ ಇಲ್ಲ ನೋಡು ನಿನ್ನ ಮುಖದಲ್ಲಿ ಏನೋ ಸ್ವಲ್ಪ ಲಕ್ಷಣ ಕಡಿಮೆ ಆಗಿದೆ ಹೌದು ಮುಕ್ತಿಯಲ್ಲಿ ಅಂತ ಕೇಳ್ತಾನೆ ಇವಳು ಭಯ ಆಗ್ಬಿಡುತ್ತಮ್ಮ ಲಕ್ಷ್ಮಿ ಅಯ್ಯೋ ಏನಪ್ಪ ಹಿಂಗೆ ಕಂಡು ಹಿಡಿದ್ಬಿಟ್ಟ ಅಂತೇಳಿ ಇಲ್ಲ ರೀ ಸ್ನಾನಕ್ಕೆ ಹೋಗಿದ್ದೆ ಮುಗಿತಿನ ಬಿಚ್ಚಿಟ್ಟು ಬಂದಿದ್ದೀನಿ ಒಂದು ನಿಮಿಷ ತರ್ತೀನಿ ಅಂತ ತೊಗೊಂಬಾ ಅಂತ ಹೇಳ್ತಾನೆ ಒಳಗಡೆಗೆ ಹೋಗ್ತಾಳೆ ಗಂಡನ ಬೈಕೆ ಇವನಿನ್ನು ಬಿಡೋಲ್ಲ ಸುಮ್ಮನೆ ಅದು ಊಟ ಕೊಟ್ರೇ ಸುಮ್ಮನೆ ಇರಲ್ಲ ಇನ್ನು ಬಂಗಾರ ಕೊಟ್ಬಿಟ್ರೆ ಸುಮ್ಮನೆ ಇರ್ತಾನೆ ಅದು ನಾನೂರು ಐನೂರು ವರ್ಷಗಳ ಹಿಂದ್ಗಡೆ ಯೋಚನೆ ಮಾಡಿ ಹೆಣ್ಣು ಗಂಡ ಹೇಳಿ ಇದೆಲ್ಲ ಕೇಳಬೇಕಾಗಿರೋ ಒಂದು ಸಮಯಗಳು ಸೊ ಏನು ಮಾಡ್ತಾಳೆ ವಿಷ ತೆಗೆದುಕೊಳ್ತಾಳೆ ವಿಷ ತೆಗೆದುಕೊಂಡು ಸಾಕು ಸ್ವಾಮಿ ಅಂತಂತೇಳಿ ಆ ಕೃಷ್ಣನಿಗೆ ಒಂದು ನಮಿಸಿ ವಿಷ ಕುಡಿಲಿಕ್ಕೆ ಹೋಗ್ತಾಳೆ ಮಹಾಲಕ್ಷ್ಮಿ ಆ ವಿಷದ ಬಟ್ಲಲ್ಲಿ ಅವಳು ಮುಗ್ದೇ ಇರುತ್ತೆ ಅವಳಿಗೆ ಆಶ್ಚರ್ಯ ಆಗ್ಬಿಡುತ್ತೆ ಎಲ್ಲಿಂದ ಬಂತು ಮುಗ್ದ್ತಿ ಈಗ ತಾನೆ ಕೊಟ್ಟು ಕಳ್ಸಿದ್ನಲ್ಲ ವಿಷದ ಬಟ್ಲು ಹೆಂಗೆ ಬಂತು ಮೂಗ್ತಿ ಆಮೇಲೆ ಅದನ್ನ ತೆಗೆದುಕೊಂಡು ಹೊರಗಡೆ ಬರ್ತಾಳೆ ಬಂದ್ಬಿಟ್ಟು ಎಲ್ಲ ಶ್ರೀನಿವಾಸ್ ನಾಯಕನಿಗೆ ಎಕ್ಸ್ಪ್ಲೈನ್ ಮಾಡ್ತಾಳೆ ಶ್ರೀನಿವಾಸ್ ನಾಯಕ ನಾಯ್ಕ ಶಾಕ್ಡ್ ಇದೇನಪ್ಪ ಇದು ನಾನು ಅಲ್ಲಿ ಕಬಡ್ಡಲ್ಲಿ ಇಟ್ಟು ಬಂದ್ಬಿಟ್ಟು ಆ ಕೀ ನನ್ನ ಹತ್ರನೇ ಇದೆ ಆಗ ಓಡ್ತಾನೆ ಲಕ್ಷ್ಮಿಯಲ್ಲಿ ಅಂಗಡಿಗೆ ಹೋಗ್ತಾನೆ ಭಿಕ್ಷುಕ ಇರಲ್ಲ ಕಬಡ್ ಓಪನ್ ಮಾಡ್ತಾನೆ ಹತ್ರನೇ ಬೀಗ ಇರುತ್ತೆ ಓಪನ್ ಮಾಡಿ ನೋಡಿದ್ರೆ ಅಲ್ಲಿ ಇಲ್ಲ ಅದೇ ಬಂತು ಇಲ್ಲಿ ಮನೆಗೆ ಸೊ ಹಾಗಾಗಿ ಆವಾಗ ಅವನು ಗೊತ್ತಾಗುತ್ತೆ ಆ ವಿಷ್ಣುವೆ ಆ ದೇವರೇ ಆ ಭಿಕ್ಷಕನ ರೂಪದಲ್ಲಿ ಬಂದು ಏನೋ ಹೇಳಲಿಕ್ಕಿಂತ ಅಂತ ಹೇಳಿ ಅವತ್ತು ಎಲ್ಲ ಅವನ ಆಸ್ತಿ ಎಷ್ಟಿತ್ತು ನಾವು ಕೋಟಿ ನಾರಾಯಣ ಅಂತ ಏನು ಕರಿತೀವೋ ಆ ಎಲ್ಲ ಆಸ್ತಿಯನ್ನು ದಾನ ಮಾಡಿ ಅವನು ದೊಡ್ಡ ಮಹಾನ್ ಪುರುಷ ಆಗ್ತಾನೆ ಅವರೇ ದಾಸರು ಸೊ ಹಾಗಾಗಿ ಸೊ ನಾವು ಗ್ರೇಟ್ ಪೀಪಲ್ ಆಗಬೇಕಂತಂದರೆ ನಾವು ಈ ದುಡ್ಡು ದುಡಿತೀವಿ ಬಂಗಾರ ಸಂಪಾದನೆ ಮಾಡ್ತೀವಿ ಮನೆ ಕಟ್ತೀವಿ ಆಯಿತಾ ಜಮೀನು ತೆಗೆದುಕೊಳ್ತೀವಿ ಏನೆಲ್ಲ ಮಾಡ್ತೀವಲ್ವ ಇದೆಲ್ಲ ಬಂದಿದ್ದು ಎಲ್ಲಿಂದ ನಮಗೆ ಈ ಪ್ರಕೃತಿಯಿಂದ ನೇಚರಿಂದ ಸೊಗಾಗಿ ನಾವು ಯಾವತ್ತೂ ವಿ ಶುಡ್ ಗಿವ್ ಬ್ಯಾಕ್ ನಾನು ಯಾವತ್ತು ಸಿ ಕನಿಕರ ಇರಬಾರ್ದು ಪ್ರೀತಿ ಇರಬಾರ್ದು ಅಂತ ಹೇಳಿದಾಗೆಲ್ಲ ನಾನು ನಾವು ದ್ವೇಷ ಮಾಡಬೇಕು ಅಂತೆಲ್ಲ ಹೇಳ್ತಿರೋದು ಆ ಹೆಚ್ಚು ಕನಿಕರ ಹೆಚ್ಚು ಪ್ರೀತಿ ನಮ್ಮ ಇರಬೇಕು ಅನ್ನೋ ಸಲುವಾಗಿ ಹೇಳ್ತಿದ್ದೀನಿ ಸೊ ಹಾಗಾಗಿ ನಾವೇನು ಸಂಪಾದನೆ ಮಾಡಿದ್ದೀವೋ ಅದರಲ್ಲಿ ಒಂದಷ್ಟು ಪರ್ಸಂಟೇಜು ಅದೇ ಇವತ್ತು ಟೆಕ್ನಿಕ್ ಲಕ್ಷ್ಮಿ ಸೊ ಆ ಟೆಕ್ನಿಕ್ ಏನಪ್ಪಾ ಅಂತಂದರೆ ಸಪೋಸ್ ನಾವು ತಿಂಗಳಿಗೆ ಎಷ್ಟು ಇಟ್ಕೊಳ್ಳೋಣ ಲಕ್ಷ್ಮಿ ಇನ್ಕಮ್ ಹತ್ತು ಸಾವಿರನ ಒಂದು ಲಕ್ಷನೋ ಐವತ್ತು ಸಾವಿರನ ಐವತ್ತು ಸಾವಿರ ಇಟ್ಕೊಳ ಬೇಡಮ್ಮ ಸಾವಿರಗಳಲ್ಲಿ ಬೇಡ ಲಕ್ಷ ಇಟ್ಕೊಳ ಓಕೆ ಎಲ್ಲರಿಗೂ ಲಕ್ಷ ಬರ್ಲಿ ಮಿನಿಮಮ್ ಟಾರ್ಗೆಟ್ ಲಕ್ಷಕ್ಕೆ ಇಟ್ಕೊಳ್ಬೇಕು ನಾವೇನು ಅನ್ಕೊಳ್ತೀವೋ ಅದೆಲ್ಲವೂ ಯೂನಿವರ್ಸಲ್ಲಿ ದೇವ್ರಲ್ಲಿ ರೆಕಾರ್ಡ್ ಆಗುತ್ತೆ ಗೊತ್ತಿರಲಿ ಸಾವಿರಗಳು ಬೈ ಮಿಸ್ಟೇಕ್ ಆಗು ಅನ್ಕೋಬಾರ್ದು ಹಾ ಎಕ್ಸಾಂಪಲು ಲಕ್ಷದಲ್ಲೇ ಇರಬೇಕು ಸೊ ಒಂದ್ ವೇಳೆ ಒಂದು ಲಕ್ಷ ರೂಪಾಯಿ ಅನ್ಕೊಳೋಣ ಎಕ್ಸಾಂಪಲ್ ಒಂದು ಲಕ್ಷ ರೂಪಾಯಿ ಇನ್ಕಮ್ ಬರ್ತಿದೀಯಪ್ಪ ನನ್ನ ಹತ್ರ ಈಗ ಮನೆ ಇಲ್ಲ ನನಗೆ ಸಾಲ ಇದೆ ನನಗೆ ಕಷ್ಟ ಇದೆ ಅಂತಂದ್ರು ಒಂದು ಪರ್ಸೆಂಟ್ ನಾವು ದಾನ ಮಾಡಬೇಕು ಈಗ ಒಂದು ಲಕ್ಷದಲ್ಲಿ ಒಂದು ಪರ್ಸೆಂಟ್ ಎಷ್ಟು ಒಂದು ಸಾವಿರ ರೂಪಾಯಿ ಸೊ ಹತ್ತು ಪರ್ಸೆಂಟ್ ಅಂದ್ರೆ ಹತ್ತು ಸಾವಿರ ರೂಪಾಯಿ ಒಂದು ಪರ್ಸೆಂಟ್ ಅಂದ್ರೆ ಒಂದ್ ಸಾವಿರ ರೂಪಾಯಿ ನೀವು ಹೇಳಿ ಒಂದು ಸಾವಿರ ರೂಪಾಯಿ ಕೊಡೋಕ್ಕಾಗಲ್ವ

ನೂರು ರೂಪಾಯಿ ಕೊಡಕ್ಕಾಗಲ್ವನ್ರೀ ಜಸ್ಟ್ ಮ್ಯಾನು ಸೊಗಾಗಿ ಅಷ್ಟು ನಾವು ದಾನ ಮಾಡ್ಬೇಕು ಹೇಗೆ ಮಾಡಬೇಕು ಯಾರಿಗೆ ಮಾಡಬೇಕು ಅದು ಬೇರೆ ಗೊತ್ತಿರಬೇಕು ಅಯೋಗ್ಯರಿಗೆಲ್ಲ ಮಾಡಬಾರ್ದು ಗೊತ್ತಾಗ್ಬಿ ಆಮೇಲೆ ದಾನ ಮಾಡ್ಬೇಕಂತ ಯಾರೋ ಊಟ ಹಾಕ್ಸ್ಬೇಕು ಅಂತ ನಾವು ಅನ್ಕೊಳ್ತೀವಿ ಊಟ ಹಾಕೋದು ಯಾರಿಗ್ ಗೊತ್ತಾ ಹೊಟ್ಟೆ ತುಂಬ್ದವ್ಗೆ ಊಟ ಹಾಕೋದು ಅದೆಲ್ಲ ಮಾಡ್ಬಾರ್ದು ಕೆಲವರು ಅನ್ಕೊಳ್ತಾರೆ ದಾನ ಊಟ ಶ್ರೇಷ್ಠ ದಾನ ಊಟ ಮಾಡೋ ಹಾಕ್ಸ್ಬೇಕು ಅಂತ ಹೇಳಿ ಯಾರಿಗ ಹಾಕ್ಸೋದು ಕಷ್ಟದಲ್ಲಿರೋರಿಗೆಲ್ಲ ಹಾಕ್ಸೋದು ನಾವು ನಮ್ಮ ರಿಲೇಶನ್ ನೆ ಕರೆಯೋದು ದೊಡ್ಡ ಹಬ್ಬ ಮಾಡ್ ಕೊಡೋದು ಅದು ದಾನ ಅಲ್ಲ ಅದು ಓಕೆ ಅದು ನಿಮ್ಗೆ ಕರ್ಮ ಬರುತ್ತೆ ಹೇಗೆ ಮಾಡ್ಬೇಕು ಅಂತ ನಾವು ಹೇಳ್ತೇನೆ ಆಮೇಲೆ ಈಗ ಚೆನ್ನಾಗಿರ್ತೀವಪ್ಪ ನಮ್ಮ ಹತ್ರ ಈಗ ಮನೆ ಇದೆ ಕಾರ್ ಇದೆ ಬಂಗಾರ ಇದೆ ನನ್ಗೆ ಏನ್ ಬೇಕೋ ಎಲ್ಲ ಇದೆ ಅಂತವ್ರು ಹತ್ತು ಪರ್ಸೆಂಟ್ ನ ಕೊಡ್ಬೇಕು ಪರ್ಸೆಂಟ್ ಹೇಗ್ ಕೊಡೋದು ಸಪೋಸ್ ಈಗ ಒಂದ್ ಲಕ್ಷದಲ್ಲಿ ಹತ್ತು ಪರ್ಸೆಂಟ್ ಅಂದ್ರೆ ಹತ್ತು ಸಾವಿರ ಹತ್ತು ಸಾವಿರನ ಐದು ಭಾಗ ಮಾಡಿ ಐದು ಭಾಗ ಮಾಡಿದ್ರೆ ಎರಡು ಸಾವಿರ ಮೊದಲನೇ ಎರಡು ಸಾವಿರ ಯಾವತ್ತು ನಮಗೆ ನಾವೇ ಕೊಟ್ಕೊಳ್ಬೇಕು ನಮ್ ಸಬ್ಜೆಕ್ಟಲ್ಲಿ ಯಾವತ್ತು ನಾವೇ ಫಸ್ಟ್ ಸೊ ಹಾಗಾಗಿ ಫಸ್ಟ್ ಯಾರು ಇದರಲ್ಲಿ ದಾನ ಕೊಡಬೇಕಾಗಿರೋದು ನನಗೆ ನಾನೇ ಹುಷಾರಾಗಿ ಎತ್ತಿಟ್ಕೋಬೇಕಮ್ಮ ಎರಡು ಸಾವಿರ ರೂಪಾಯಿ ಇನ್ನು ನೆಕ್ಸ್ಟ್ ಎರಡು ಸಾವಿರ ರೂಪಾಯಿ ತಂದೆ ತಾಯಿಗೆ ಕೊಡಬೇಕು ಸೊ ಸಾಧ್ಯವಾದರೆ ನಾನು ಪದೇ ಪದೇ ಹೇಳ್ತಿರ್ತೀನಿ ತಂದೆ ತಾಯಿಗೆ ಪ್ರತಿದಿನ ಕೊಡಬೇಕು ಹೆಚ್ಚು ಎಷ್ಟು ಕೊಡ್ತೀರೋ ಅಷ್ಟು ದುಪ್ಪಟ್ಟು ಬರೋದು ಹೇಳಿದ್ದೀನಿ ನೀವು ನೀವೆಷ್ಟು ಕೊಟ್ಟರು ಕಡಿಮೆನೆ ತಂದೆ ತಾಯಿಗೆ ಯಾಕಂದ್ರೆ ಅವ್ರು ಋಣ ತೀರ್ಸೋಕ್ಕಾಗಲ್ಲ ಸೊ ಅಟ್ಲೀಸ್ಟು ಆ ಒಂದು ಭಾಗನ ಕೊಡಬೇಕು ಟೂ ತೌಸಂಡ್ ತಂದೆ ತಾಯಿಗೆ ಇನ್ನು ಟೂ ತೌಸಂಡ್ ಮೂರನೇ ಭಾಗನ ಗಂಡ ಇದ್ರೆ ಹೆಂಡ್ತಿ ಕೊಡಬೇಕು ಹೆಂಡತಿ ಇದ್ರೆ ಗಂಡನ್ ಕೊಡಬೇಕು ಹಾಗೆ ಮಕ್ಕಳು ಕೊಡಬೇಕು ಇದು ಮೂರನೇ ಭಾಗ ನಾಲ್ಕನೇ ಭಾಗ ಲಕ್ಷ್ಮಿ ಪ್ರಕೃತಿ ಕೊಡಬೇಕು ನೇಚರ್ಗೆ ಅದು ಗೋಶಾಲೆ ಆಗ್ಬೋದು ಅಥವಾಗಳು ಪಕ್ಷಿಗಳು ಯಾವುದೇ ಆಗ್ಬೋದಮ್ಮ ಆ ರೀತಿ ಕೊಡಬೇಕು ನೀವೇನೋ ಪಕ್ಷಿಗಳನ್ನ ಹುಡ್ಕೊಂಡೋಗಿ ಕೊಡೋ ಅವಶ್ಯಕತೆ ಇಲ್ಲ ಎಲ್ಲ ಹಾಕಿದ್ರು ಅವು ಬಂದು ತಿಂತವೆ ಸೊ ಕೆಲವರು ನನ್ನ ಪರ್ಸ್ನಲ್ ಮೀಟಿಂಗ್ ಬಂದಾಗ ಕೇಳ್ತಾರೆ ಎಲ್ಲಿ ತೊಗೊಂಡೋಗಿ ಹಾಕಲಿ ಅಂತ ಹೇಳಿ ಆ ರೀತಿಯೆಲ್ಲ ಏನಿಲ್ಲ ಓಕೆ ಯು ಕ್ಯಾನ್ ಪುಡ್ ಇಟ್ ಎನಿವೇರ್ ಐದನೇ ಭಾಗ ಬಂದು ಅದು ಗುರುಗಳಿಗೆ ಕೊಡಬೇಕು ಹೇಗೆ ಗುರುಗಳು ಕೊಡಬೇಕು ಈಗ ಈಗ ಕೊಳ್ತಿರ್ತಾರೆ ಅವರು ನನಗೆ ಕೊಡಲಿ ಅಂತೇಳಿ ನಾನು ಹೇಳಿದ್ದು ನಿಮಗೆ ಯಾರು ಗುರುಗಳು ಅವ್ರಿಗೆ ಕೊಡಿ ಸೊ ಯಾಕಂತಂದರೆ ಸಿ ಗುರು ಬ್ರಹ್ಮ ಗುರು ವಿಷ್ಣು ನೀವು ಅದನ್ನ ಹೇಳ್ತೀರಲ್ವ ಆ ಶ್ಲೋಕನ ಅದರಲ್ಲಿ ಏನಿದೆ ಅಂತಂದರೆ ನೀವು ಸಪೋಸು ದೇವರು ನಿಮ್ಮ ಹತ್ರ ಪ್ರತ್ಯಕ್ಷ ಆಗ್ತಾರೆ ಆ ಪಕ್ಕದಲ್ಲಿ ಗುರುಗಳು ಇರ್ತಾರೆ ನೀವು ಯಾರಿಗೆ ಮೊದಲು ನಮಸ್ಕಾರ ಮಾಡಬೇಕು ಅಂತ ಅವನ ಕ್ವಶನಲ್ಲಿ ಪ್ರಶ್ನೆ ಬಂದಾಗ ಒಂದು ದೈವ ಭಕ್ತ ಹೇಳ್ತಾನೆ ನಾನು ಮೊದಲು ಗುರುಗಳಿಗೆ ನಮಸ್ಕರಿಸ್ತೇನೆ ದೇವರ್ಗಲ್ಲ ಅಂತ ಯಾಕಪ್ಪ ಹಂಗೆ ಹೇಳ್ತೀಯಾ ದೇವ್ರಿಗಲ್ಲೇನೋ ನೀನು ನಮಸ್ಕಾರ ಮಾಡಬೇಕು ಅಂತ ಹೇಳ್ದಾಗ ಹೇಳ್ತಾರೆ ದೇವ್ರ ಇವರೇ ಅಂತ ಹೇಳ್ಕೊಟ್ಟಿದ್ದು ಈ ಗುರುಗಳೇ ಅಲ್ವಾ ಇಲ್ಲ ಒಂದು ವೇಳೆ ದೇವ್ರೇ ಬಂದು ನಿಂತರು ಯಾರೋ ಡ್ರಾಮಾ ಆರ್ಟಿಸ್ಟ್ ಬಂದಿದ್ದಾನೆ ವೇಷ ಹಾಕ್ಕೊಂಡು ಹೇಳಿ ನನ್ನ ಅವನ ಗುರುತೆ ಹಿಡಿತಿದ್ದಿಲ್ಲ ಅವ್ರನ್ನ ಗುರು ತಿಳಿದಿದ್ದೇ ಈ ಗುರುಗಳಿಂದ ಅಲ್ವಾ ಹಾಗಾಗಿ ಗುರುಗಳು ನಮ್ಮಲ್ಲಿ ಟೆಂಪಲ್ಸು ಚರ್ಚಸ್ಸು ಮಾಸ್ಕ್ಸು ಆ ರೀತಿ ಎಲ್ಲ ಇಂಥದ್ದು ಇಲ್ಲ ನಮ್ಮ ಸಬ್ಜೆಕ್ಟಲ್ಲಿ ಮಾತ್ರ ಸೊ ನಾವು ವಿಶ್ವ ಎಲ್ಲವೂ ಟೆಂಪಲೇ ನಮಗೆ ಈ ಯೂನಿವರ್ಸೇ ನಮಗೆ ಚರ್ಚು ಈ ಯೂನಿವರ್ಸೇ ನಮಗೆ ಮಸೀದಿ ಈ ಒಂದು ಜಾಗದಲ್ಲೇ ಅವರಿದ್ದಾರೆ ದೇವರಿದ್ದಾರೆ ಅನ್ನೋ ಅಂತ ನಮ್ಮ ಕಾನ್ಸೆಪ್ಟಲ್ಲಿಲ್ಲ ಇಲ್ಲ ಇರೋ ಜಾಗನೇ ಇಲ್ಲ ನಿಮಲಕ್ಷ್ಮಿ ಸೊ ಹಾಗಾಗಿ ಈಗ ದಾನ ಒಂದು ಸೂತ್ರವನ್ನು ಫಾಲೋ ಮಾಡ್ಬೇಕು ಬಡ ಮನಸ್ಥಿತಿ ಅವರು ಮಾಡಲ್ಲ ಕೆಲವ್ರು ಮಾಡ್ತಾರೆ ಅತಿರೇಕದಲ್ಲಿ ಮಾಡ್ತಾರೆ ಗೊತ್ತಾಯ್ತು ಅತಿರೇಕ ಮಾಡಬಾರ್ದು ಕರ್ಮ ಬರುತ್ತೆ ಎಷ್ಟು ಬೇಕೋ ಅಷ್ಟೇ ಮಾಡಬೇಕು ಎಷ್ಟಿರುತ್ತೆ ಅಷ್ಟರಲ್ಲಿ ಅಷ್ಟು ಎಸ್ ಎಸ್ ಇನ್ ಫ್ಯಾಕ್ಟ್ ಎಕ್ಸಲೆಂಟ್ ಫಾರ್ಮುಲಾ ಶ್ರೀಮಂತರಾಗಲಿ ಹಣ ಜಾಸ್ತಿ ಇರಲಿ ಕಡಿಮೆ ಇರಲಿ ಆ್ಯಂಡ್ ಎಲ್ಲರೂ ಅವರ ಒಂದು ಇದಕ್ಕೆ ತಕ್ಕ ಹಾಗೆ ಅವರ ಲಿಮಿಟ್ಗೆ ತಕ್ಕ ಹಾಗೆ ಫಾಲೋ ಮಾಡಬೇಕಾಗಿರೋಂಥ ಫಾರ್ಮುಲಾ ಆ್ಯಂಡ್ ಅದ್ರ ಲಾಂಗ್ ಟರ್ಮ್ ಅದರ ಬೆನಿಫಿಟ್ಸ್ನ ರೀಪ್ ಮಾಡ್ತಾರೆ ಖಂಡಿತ ಲಕ್ಷ್ಮೀ ನಾವು ಎಷ್ಟು ಕೊಡ್ತೀವೋ ಅಷ್ಟು ನಮ್ಗೆ ಬರುತ್ತಮ್ಮ ನಾವು ಎಷ್ಟು ಕೊಡಲ್ವೋ ಇಟ್ಸ್ ಲೈಕ್ ಸಪೋಸ್ ಯಾವ ವಾಟರ್ ಬಾಟಲ್ ಅದನ್ನು ನೀವು ಒಂದು ತೂತಿಟ್ಬಿಡಿ ಕೆಳಗಡೆ ಅದನ್ನು ಉಲ್ಟಾ ಇಟ್ಕೊಳ್ಳಿ ನೀರು ಬೀಳಲ್ಲ ಕೆಳಗಡೆ ನೀರ್ ಫುಲ್ ಇರುತ್ತೆ ನೀರ್ ಕೆಳಗಡೆ ಬರಲ್ಲ ಬಿಕಾಸ್ ಯು ಶುಡ್ ಹ್ಯಾವ್ ಅಲ್ಲಿ ವೆಂಟ್ ಲೆಟ್ ಕೊಡ್ಬೇಕು ಅಲ್ಲಿಗೆ ಇನ್ನೊಂದ್ ಕಡೆ ತೋತಿಡಿ ನೀರ್ ಬಂದ್ಬಿಡುತ್ತೆ ಸೊ ಯು ಕುಡ್ ಹ್ಯಾವ್ ಸೋ ಮಚ್ ವಿತ್ ಯು ವೆನ್ ಯು ಡೋಂಟ್ ಗೀವ್ ಅಲ್ವಾ ಯು ಡೋಂಟ್ ಗೆಟ್ಸೋ ಸೊ ಯು ಮಸ್ಟ್ ಗಿವ್ ಆಮೇಲೆ ಇನ್ನೊಂದು ಮರ್ತೇವೋದಕ್ಕೆ ನೀವ್ ಕೊಡುವಂತದ್ ಹೇಗೆ ಕೊಡ್ಬೇಕು ಅಂತಂದ್ರೆ ಇನ್ನೊಬ್ಬರಿಗೆ ಗೊತ್ತಾಗ್ಬಾರ್ದು ನೀವ್ ಒಂದ್ ವೇಳೆ ಗೊತ್ತಾಗೋ ಗೊತ್ತಾಗೋಂಗ್ ಕೊಟ್ರೆ ನಾನು ಹೇಳ್ತಿದ್ದೀನಿ ಕೊಡೋದೇ ಬೇಡ ನಿಮ್ಗೆ ಯಾಕೆ ಏನು ಬರಲ್ಲ ಜಾಗ್ರತೆ ಅಮ್ಮ ಇದೊಂದು ಮಾಡ್ತಾರೆ ಫೇಸ್ಬುಕ್ ಅಲ್ಲಿ ಹಾಕೊಳ್ಳೋದು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕೊಳ್ಳೋದು ನಾನು ಕೊಟ್ಟೆ ಅದ್ ಮಾಡಿದೆ ನೋ ಯು ಶುಡ್ ನೆವರ್ ಸೇ ದ್ಯಾಟ್ ಯು ಶುಡ್ ಗಿವ್ ಇನ್ ಸೈಲೆನ್ಸ್ ಯು ಶುಡ್ ಗೀವ್ ಇನ್ ಪ್ರೈವೇಟ್ ಬಿಕಾಸ್ ಗಾಡ್ ವಿಲ್ ಸಿ ಅಂಡ್ ಅಪ್ರಿಷಿಯೇಟ್ ಮನುಷ್ಯನಿಗೆ ಏನೋ ತೋರಿಸ್ಕೋಬೇಕು ಅಂತ ನೀವು ಕೊಟ್ರೆ ದಟ್ ಈಸ್ ವೇಸ್ಟ್ ಮತ್ತೆ ಕರ್ಮ ಬರುತ್ತೆ ಅದಕ್ಕೆ ಹೇಳೋದು ಎಡಗೈ ಎಲ್ಲಿ ಕೊಟ್ಟರೆ ಬಲಗೈ ಗೊತ್ತಾಗದು ಬಲಗ ಎಲ್ ಕೊಟ್ರೆ ಎಡ್ಗೈ ಗೊತ್ತಾಗಬಾರಂದ್ರೆ ಜಸ್ಟ್ ಮ್ಯಾಜಿನ್ ನಿಮ್ ಕೈಗೆ ಗೊತ್ತಾಗ್ಬಾರದು ಅಂದ್ರೆ ಯಾರಿಗೂ ಗೊತ್ತೇ ಆಗ್ಬಾರದು ಯೆಸ್ ನೆ ಒ ನೆವ್ ಶೇರ್ ದೆಸ್ ಯೆಸ್ ಇಟ್ಸ್ ಇಟ್ಸ್ ಒಂಡರ್ ಫುಲ್ ಟೆಪ್ಗಳೆ ಇತ್ತೀಚೆಗಂತೂ ಏನೇ ಮಾಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಜನ ಫಸ್ಟ್ ಹಾಕೊಳ್ತಾರೆ ಅಂಡ್ ದೇ ಯೂಸ್ ಇಟ್ ಫಾರ್ ದೇರ್ ಓನ್ ಇದು ಅಂತ ಹೇಳಿ ಅಂಡ್ ವೆರಿ ನೈಸ್ ಥ್ಯಾಂಕ್ ಯು ಸೋ ಸೊ ಮಚ್ಗಳೆ ಅಂಡ್ ಅಸ್ ಯುಶಲ್ ಕಥೆ ಆಗಿರ್ಬೋದು ಪುರಂದ್ರದಾಸರ ಕಥೆ ಆಗಿರ್ಬೋದು ನಿಮ್ಮ ಬಾಯಿಂದ ಕೇಳೋದಿಕ್ಕೆ ಅದು ಒಂತರ ಖುಷಿನೇ ಬೇರೆ ಆ್ಯಂಡ್ ನಾವ ಕಥೆ ಕಥೆಯನ್ನು ಓದಿದಾಗ ಕೇಳಿದಾಗ ಆಗುವಂಥ ಒಂದು ಅರ್ಥನೇ ಬೇರೆ ರೀತಿ ಇರುತ್ತೆ ಆ್ಯಂಡ್ ಇಟ್ ವಾಸ್ ಸೋ ಆ್ಯಪ್ಟ್ ಫಾರ್ ಟುಡೇಸ್ ಟಾಪಿಕ್ ನಾನು ಕೇಳೋದಕ್ಕೆ ಅದ್ಭುತವಾದಂಥ ಉತ್ತರ ನನಗೆ ಸಿಕ್ತು ಬಹುಶಃ ಯಾರ್ಯಾರು ಕಮೆಂಟ್ ಮಾಡಿರ್ತಾರಲ್ವಾ ಸೊ ಅವರಿಗೆ ಇವತ್ತಿಂದ ಅರ್ಥ ಮಾಡ್ಕೊಳ್ತಾರೆ ಏನು ನಾವು ಮಾಡಿದ್ದು ತಪ್ಪು ಇನ್ಮೇಲೆ ಖಂಡಿತ ಅಂತ ಕಮೆಂಟ್ಸ್ ಇನ್ನು ಮುಂದೆ ಆದ್ರೂ ಬರಲ್ಲ ಅಂದ್ಕೊಂಡಿದ್ದೀನಿ ಎನಿವೇಸ್ ಥ್ಯಾಂಕ್ ಯು ಸೊ ಮಚ್ ಗುರುಗಳು ಥ್ಯಾಂಕ್ ಯು ಸೊ ಮಚ್ ಆಮೇಲೆ ಲಕ್ಷ್ಮೀ ಆ ಕಮೆಂಟ್ಸ್ ಯಾವಾಗಲೂ ಬರ್ತಾನೆ ಇರುತ್ತೆ ಡೋಂಟ್ ವರಿ ಅಬೌಟ್ ಇಟ್ ಓಕೆ ಮನುಷ್ಯ ಇರೋದೇ ಹಾಗೆ ಈ ಡಸನ್ ನೋಟ್ ಕೀಪ್ ಕ್ವಾಯಿಟ್ ಆಮೇಲೆ ಸಿಲ್ವೇಸ್ ಕಮೆಂಟ್ಸ್ ಮಾಡೋರು ಯಾವತ್ತು ಇರ್ತಾರೆ ಡೋಂಟ್ ವರಿ ಅಬೌಟ್ ಇಟ್ ಅಂಡ್ ಯು ಶುಡ್ ನೋ ಸೊ ಪ್ರಾಬ್ಲಿ ರೈಟ್ ಕಮೆಂಟ್ ಐ ಮೀನ್ ಅವ್ರಿಗೆ ಅರ್ಥ ಆಗುತ್ತೆ ಬಟ್ ಕಮೆಂಟೇ ಬರದೇ ಇರಲ್ಲ ಅಂತ ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಬೇಡಿ ಇದು ಕಲಿಯುಗ ತಪ್ಪನ್ ನುಡ್ಕೋದೆ ಹೆಚ್ಚು ಸೊ ಕಮೆಂಟ್ಸ್ ಬರ್ತಿರುತ್ತೆ ನೀವು ಮಾಡ್ತಾ ಇರಿ ಥ್ಯಾಂಕ್ ಯು ಸೊ ಮಚ್ ಇನ್ನು ವೀಕ್ಷಕರ ಕಮೆಂಟ್ಸ್ ಬಗ್ಗೆ ಮಾತಾಡ್ತಿರುವಾಗ ಆಕ್ಚುಲಿ ತುಂಬಾ ಜನ ನಿಜ ಹೇಳಬೇಕು ಅಂದರೆ ತುಂಬ ಪಾಸಿಟಿವ್ ಆಗಿ ಕಮೆಂಟ್ ಮಾಡ್ತಾ ಇದ್ದೀರಾ ಆ್ಯಂಡ್ ನಮ್ಮ ರಿಕ್ವೆಸ್ಟ್ ಏನು ಅಂತ ಅಂದರೆ ಇಡೀ ಪ್ರಪಂಚ ನಮ್ಮ ವಿಡಿಯೋಸ್ ನೋಡ್ತಾ ಇರೋದ್ರಿಂದ ನಿಮ್ಮ ಲೈಫಲ್ಲಿ ಆಗಿರುವಂತಹ ಎಕ್ಸ್ಪೀರಿಯನ್ಸ್ ಸೊ ಏನು ಅಫರ್ಮೇಷನ್ ಮಾಡಿದ್ರಿ ಅಥವಾ ಯಾವ ವಿಡಿಯೋದಲ್ಲಿ ಹೇಳಿರುವಂತಹ ಒಂದು ಅಂಶವನ್ನು ನೀವು ಫಾಲೋ ಮಾಡಿ ನಿಮ್ಮ ಲೈಫಲ್ಲಿ ಏನೋ ಚೇಂಜ್ ಆಯಿತು ಅದನ್ನು ಕಮೆಂಟ್ ಮಾಡಿ ಸೊ ವಿ ವಿಲ್ ಆಲ್ಸೋ ಲವ್ ಟು ಸಿ ದಟ್ ಇಷ್ಟೊಂದೆಲ್ಲ ವಿಡಿಯೋಸ್ ನೋಡಿದ ಮೇಲೆ ಇನ್ನು ಏನಾದರೂ ನಿಮ್ಮಲ್ಲಿ ಪ್ರಶ್ನೆಗಳಿದ್ರೆ ಅದನ್ನು ಪ್ರಶ್ನೆಗಳ ಪ್ರಶ್ನೆಗಳ ಮೂಲಕ ಹಾಕಿ ಆ್ಯಂಡ್ ನಿಮ್ಮ ಮನಸ್ಸಲ್ಲಿರುವಂಥ ನೆಗೆಟಿವ್ನ ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಸಹ ಆದಷ್ಟು ಪಾಸಿಟಿವ್ ಆಗಿರಿ ವಿಡಿಯೋಸ್ ನೋಡಿ ವಿಡಿಯೋಸಲ್ಲಿ ಏನು ಕಲ್ತ್ಕೊಂಡ್ರಿ ಅದನ್ನು ಫಾಲೋ ಮಾಡಿ ಫಾಲೋ ಮಾಡಿ ನಿಮ್ಮ ಎಕ್ಸ್ಪೀರಿಯನ್ಸ್ನ ಕಮೆಂಟ್ ಮಾಡಿ ಇನ್ಫ್ಯಾಕ್ಟ್ ನಮ್ಮ ಇಡೀ ಟೀಮ್ ನಾನು ಪ್ರತಿ ಬಾರಿ ಶೂಟಿಗೆ ಬರುವಾಗ ಕಮೆಂಟ್ಸ್ನೆಲ್ಲ ಓದಿನೇ ಬರ್ತೀನಿ ಸೊ ಹಾಗಾಗಿ ವಿ ವುಡ್ ಲವ್ ಟು ರಿವ್ಯೂ ದೋಸ್ ಪಾಸಿಟಿವ್ ಕಮೆಂಟ್ಸ್ ಸೊ ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲರಿಗೂ ಒಳ್ಳೇದಾಗಲಿ ಇರೋದಕ್ಕಿಂತ ಹೆಚ್ಚು ಹೆಚ್ಚು ಶ್ರೀಮಂತಿಕೆ ಸಿಗಲಿ ಸೊ ನಾವೆಲ್ಲರೂ ಧರ್ಮವಾಗಿ ಶ್ರೀಮಂತರಾಗ್ತಾ ಇದೀವಿ ಅಂತ ಅಂದ್ರೆ ಅಷ್ಟೇ ನೆಮ್ಮದಿ ಸಂತೋಷ ಕೂಡ ನಮ್ಗೆಲ್ಲರಿಗೂ ಸಿಕ್ಕೇ ಸಿಗುತ್ತೆ ಇವತ್ತಿನ ವಿಡಿಯೋಸ್ ಅಲ್ಲಿ ಅದ್ಭುತವಾದ ವಿಚಾರವನ್ನ ನಾವು ತಿಳ್ಕೊಂಡ್ರಿ ಆಯ್ತು ಅಂತ ಅನ್ಕೊಳ್ತಾ ಮುಂದಿನ ಒಂದು ಸಂಚಿಕೆನಲ್ಲಿ ಭೇಟಿ ಮಾಡೋಣ ಜೊತೆಗೆ ಕ್ಲಾಸಸ್ ಹತ್ರ ಬರ್ತಾ ಇದೆ ಏಪ್ರಿಲ್ ಇಪ್ಪತ್ತೆಂಟು ಫಾಸ್ಟ್ ಆಗಿ ರಿಜಿಸ್ಟರ್ ಆಗ್ತಾ ಇದೆ ತುಂಬಾ ಹೆಣ್ಮಕ್ಳಿದಾರೆ ಲಿಸ್ಟ್ ನಲ್ಲಿ ಸೊ ಜೊತೆಗೆ ಹೆಣ್ಮಕ್ಳು ಖುಷಿಯಾಗಿ ಇಟ್ಕೊಳ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಗಂಡ್ ಮಕ್ಕಳು ಸೊ ನಿಮ್ಗೂ ಗೊತ್ತಾಗ್ಬೇಕಲ್ಲ ಸೊ ನೀವು ಕೂಡ ರಿಜಿಸ್ಟರ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ಕ್ಲಾಸ್ ನಲ್ಲಿ ಅಲ್ಲಿವರೆಗೂ ನಮಸ್ಕಾರ